हेलो ನೋಡಿ ಸರ್, ಅವನೇನು ತಪ್ಪು ಮಾಡೋಕೆ ಸಾಧ್ಯ ಇಲ್ಲ. ಅವನ ಮೈ ಮೇಲೆ ಒಂದು ಪೆಟ್ಟು ಕೂಡ ಬೀಳ್ಕೂಡ್ದು. ನಾನು ಈಗಲೇ ಬರ್ತಾ ಇದ್ದೀನಿ. ಹಾ, ಯಾಕೆ ಅಂಕಲ್, ಏನಾಯ್ತು? ಪೊಲೀಸ್ನವರು ಅಭಯನ ಅರೆಸ್ಟ್ ಮಾಡಿದಾರಂತೆ ಕಣಮ್ಮ. ಏನು ಏನಾಯ್ತು, ಯಾಕಂತೆ? अभय हुडकोंडु यावुदो संबंध इल्लदे इरो पवित्र यार हुडकोंडु होग्तिदानो अवरेल्ल मने जग खाली माड्कोंडु पवित्रगळिंदाने इवनिगे प्रॉब्लम्स क्रियेट आग्ता इदे एल्ल विषय गोत्तिरो नानु एनु माड्ता इल्ल विरोध पक्षदवर्गंतू इदर बग्गे ಐಡಿಯಾ ಕೂಡ ಇಲ್ಲ. ಒಂದೇ ಸಮ ಅಭಯಕ್ಕೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ. ಓಕೆ, ಹೇಗೋ ಏನೋ ಯಾರಿಂದಾನೋ ನನಗೆ ಸಹಾಯ ಆಗ್ತಾ ಇದೆ. ಒಟ್ಟಿನಲ್ಲಿ ಸದ್ಯದಲ್ಲೇ ಅಭಯನ ದೊಡ್ಡ ಸೋಲ್ನ ನಾನು ಕಾಣ್ತೀನಿ. ಯಾಕ ಸರ್ ಹೊಡಿತಾ ಇದ್ದೀರಾ? ತಪ್ಪು ಮಾಡ್ತಾ ಇದ್ದೀರಾ ನೀವು? ಯಾಕ ಹೇಳ್ತೀನಿ ಇರು. ಇದೇನಿದು, ನನ್ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಎತ್ರಿಕಾಯ್ನ ಪೊಲೀಸ್ನವರು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಯಾಕ್ರಿ ಮುನಿಯಪ್ಪನವ್ರೇ, ನೀವು ಚೆನ್ನಾಗಿ ನೋಡ್ಕೊಂತಾ ಇಲ್ವಂತ ನಿಮ್ ಟ್ರೀಟ್ಮೆಂಟ್ ಇಷ್ಟ ಆಗಿಲ್ಲ ಅಂತ ಕಾಣುತ್ತ ಅವನಿಗೆ ಬೇರೆ ಟ್ರೀಟ್ಮೆಂಟ್ ಕೊಡ್ರಿ. ಬಟ್ಟೆ ಬಿಚ್ಚಿ ಉಲ್ಟಾ ಉಲ್ಟಾ ನೇತಾಕ್ಬಿಡ್ತೀನಿ ನಾನು ಮಗನೇ ಬಂದ್ರೆ. ಬೇಡ ಸರ್, ಇದು ತುಂಬಾನೇ ಅತಿ ಆಯ್ತು. FIR ಫೈಲ್ ಮಾಡದೆ ಅಕ್ಯೂಸ್ ನೈ ತರ ಟ್ರೀಟ್ ಮಾಡೋ ತಪ್ಪು. ಸುಮ್ಮನೆ ಬಿಟ್ರೆ ಸರ್ ಹೇಳ್ತಾ ಇದ್ದೀನಿ. ರೇ ಮುನಿಯಪ್ಪ, ಏನು ಹರಿಕತೆ ಕೇಳ್ತಾ ಇದ್ರ? ಅವನು ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ಕೊಡ್ತಾನೆ, ಬಿಚ್ಚರಿ ಅವನ ಬಟ್ಟೆನ, ಅದು ಏನಾಗುತ್ತೆ ನಾವು ನೋಡ್ಕೊಳ್ಳೋಣ. ಸುಮ್ಮನೆ ಬಿಡಿ ಸರ್, ಬಿಟ್ರೆ ಸರಿ ಸರ್, ಬಿಡಿ ಸರ್. ಸರ್ ಇಲ್ಲ ಅಭಯ್ ಅಂತ ಮೊದಲು ನೀವೇರಂತ ಹೇಳಿ. ನಾನು ಅಭಯ್ ತಂದೆ ರಾಜಶೇಖರ್ ಅಂತ. ಓ, ಆ ಮೆಂಟಲ್ ಅಪ್ಪ ನೀವೇನು? ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ಸ್ಪೆಕ್ಟರ್. ಯಾರು ನಿಮ್ಗೆ ಹೇಳಿದ್ದು ಅವ್ನು ಹುಚ್ಚು ಅಂತ? ಡ್ಯಾಡ್, ಡ್ಯಾಡ್ ನನ್ನ ಬಿಡಿಸಿ ಡ್ಯಾಡ್. ಇವರೆಲ್ಲ ಸೇರಿಕೊಂಡು ಅಭಯ್, ಅಭಯ್ ನಿನಗೇನು ಆಗಲ್ಲ. ಏಯ್ ನಿಲ್ಲಿಸ್ರಿ, ಬಂದ್ರೆ ಆಚೆಗೆ. ನನ್ನ ಮಗ ನೀವು ಅಂದ್ಕೊಂಡಿರೋ ಹಾಗೆ ಹುಚ್ಚ ಅಲ್ಲ, ಅವನೊಬ್ಬ ಜವಾಬ್ದಾರಿಯುತ ರಿಪೋರ್ಟರ್, ಸಿಎಂ ರಂಜಿತ್ ಕುಮಾರ್ಗೆ ಸವಾಲು ಹಾಕಿರೋ ಪ್ರಾಮಾಣಿಕ ಧೈರ್ಯಶಾಲಿ ಅಂತವನ್ನ ಅರೆಸ್ಟ್ ಮಾಡಿದಿರಾ, ಅದು ಕಾರಣನೇ ಇಲ್ಲದೆ ನನ್ನ ಮಗನ್ನ ಯಾಕೆ ಅರೆಸ್ಟ್ ಮಾಡಿದಿರಿ? ಬಿಡಿ ಅವನ್ನ. ರೀ ಯಜಮಾನ್ರೇ, ನಿಮ್ಮ ಮಗ ಏನು ಮಾಡಿದಾನಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ? ನಮ್ಗೇನು ಬೇರೆ ಕೆಲಸ ಇಲ್ವೇನ್ರಿ? ಸಿಕ್ಕಿದ್ದವನ್ನೆಲ್ಲ ತಗೊಂಡ್ಬಂದು ಒಳಗಾಕೋದಕ್ಕೆ ಮೂರು ದಿನದಿಂದ ಆ ಪವಿತ್ರ ಅಲ್ಲೋಡೋದ್ನು, ಈ ಪವಿತ್ರನ ಯಾರೋ ಬಲಿ ಕೊಟ್ರು, ಈ ಪವಿತ್ರನ ಯಾರೋ ನೇಣ ಹಾಕೊಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ತಲೆ ತಿನ್ನೋದಲ್ಲದೆ ನನ್ನ ಮೇಲೇ ಕೈ ಮಾಡೋಕೆ ಬರ್ತಾನೆ, ಅದು ಒಬ್ಬ ಡ್ಯೂಟಿ ಮೇಲೆ ಇರೋ ಪೊಲೀಸ್ ಆಫೀಸರ್ ಮೇಲೆ. ಪೊಲೀಸ್ನವರು ಅಂದರೆ ಮಲಗಿರೋನು ಬೆಚ್ಚ ಬಿದ್ದು ಬಿಡಬೇಕು, ಹಾಗೆ ಮಾಡ್ತೀನಿ ಅವನ್ನ. ಏನು ನನ್ನ ಜೊತೆನೆ ಆಟ ಆಡ್ತಾನ ಅವನು? ನೋಡಿ, ಅವನು ತಪ್ಪು ಮಾಡಿರಲ್ಲ. ಒಂದು ವೇಳೆ ನಿಮ್ಮ ಮೇಲೆ ಕೈ ಮಾಡಿದಾನೆ ಅಂತ ಆದರೆ ಅದು ನಿಮ್ಮ ತಪ್ಪಿಂದಾಗಿರತ್ತೆ. ಸುಮ್ಮನೆ ಬಿಟ್ಟು ಕಳಿಸಿ ಅವನ್ನ. ಆಗಲ್ಲ ಕಣ್ರೆ, ನೀವು ಹೀಗೆ ಮಾತಾಡಿದ್ರೆ ನಿಮ್ಮನ್ನು ಒದ್ದೊಳಗಾಗಬೇಕು.